ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲ ಸ್ವಭಾವವನ್ನು ಅರಿಯದೆ ಮಾತಾಡಿದರೆ ಅದು ಬೇರೆ ಆಗುತ್ತೆ. ಧರ್ಮಕ್ಕೆ ಸೂಕ್ಷ್ಮ ವಿಮರ್ಶೆ ಮಾಡಿಕೊಂಡು ಹೋಗೋ ಅಗತ್ಯವೇ ಇಲ್ಲ ಅಂತ ಕಾಣ್ತದೆ. ಚಲನಚಿತ್ರ ನಟ ಚೇತನ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಈ ದೈವಾರಾಧನೆ ಇದು ಹಿಂದೂ ಧರ್ಮದ ಭಾಗ ಅಲ್ಲ, ಇದು ಆಚರಣೆ ಅಲ್ಲ. ಧರ್ಮದ ಭಾಗ ಹೌದಲ್ಲೋ ನನಗೆ ಗೊತ್ತಿಲ್ಲ, ಆದರೆ ಇದು ನಮ್ಮಲ್ಲಿ ವ್ಯಾಪಕವಾಗಿ ಎರಡು ಜಿಲ್ಲೆಯಲ್ಲಿ ಇರ್ತಕ್ಕಂಥ, ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲ ಸ್ವಭಾವವನ್ನು ಅರಿಯದೆ ಮಾತಾಡಿದರೆ ಅದು ಬೇರೆ ಆಗುತ್ತೆ. ಈಗ ಧರ್ಮ ಅನ್ನುವಂಥದ್ದು ಅದರ ಮೂಲವನ್ನು ಹುಡುಕ್ತಾ ಹೋದರೆ ಎಲ್ಲಿಯೂ ಸಿಗೋದಿಲ್ಲ. ಆದರೆ ನಮ್ಮ ನಂಬಿಕೆ, ಆಚರಣೆ, ನಡವಳಿಕೆಗಳು ಸ್ವಾಭಾವಿಕವಾಗಿ ನಮ್ಮಲ್ಲಿ ಬೆಳೆದು ಬಂದವು, ಇದನ್ನು ಬಿಟ್ಟಿರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಅವರು ಹಿಂದೂ ಧರ್ಮದ ಯಾವ ಸೂಕ್ಷ್ಮತೆ ಹೋಗಿ ತಿಳಿಯದ ನನಗೆ ಗೊತ್ತಿಲ್ಲ. ನಮ್ಮ ಎರಡು ಜಿಲ್ಲೆಯಲ್ಲಿ ವ್ಯಾಪಕವಾಗಿರುವಂಥ ನಂಬಿಕೆ ಇದು, ಇದು ಸತ್ಯ. ನಾವು ಇವತ್ತು ಕೂಡ ದೇವಾರಾಧನೆ ಮಾಡ್ತೇವೆ, ದೈವಗಳೊಂದಿಗೆ ಗೌರವ ಕೊಡ್ತೇವೆ, ದೈವ ಮೈ ಮೇಲೆ ಬಂದಾಗ ಆ ಮಾತಿಗೆ ನಾವು ಗೌರವ ಕೊಡ್ತೇವೆ. ಇದು ಧರ್ಮಕ್ಕೆ ಸೂಕ್ಷ್ಮ ವಿಮರ್ಶೆ ಮಾಡಿಕೊಂಡು ಹೋಗೋ ಅಗತ್ಯವೇ ಇಲ್ಲ ಅಂತ ಕಾಣ್ತದೆ.